ओम शांति, ओम शांति, ओम शांति, ಬಾಬಾ
ಶಾಂತಿ. ಮುರಳಿ ದಿನಾಂಕ 15/7/2023. ಭಕ್ತದ ಮಧುಬನ್. ಮೀಠೆ ಬಚ್ಚೆ, ಬಾಬಾ ಕೋ ಅಪ್ನಿ ಅವಸ್ಥಾ ಕಾ ಸಮಾಚಾರ ಖುಲೇ ದಿಲ್ ಸೇ ದೋ. ಖುಲೀ ವಾ ಸಚ್ಚಿ ದಿಲ್ ಮೇ ಬಾಬಾ ಕಿ ಯಾದ್ ಟಿಕ್ ಸಕ್ತಿ ಹೇ. ಮಧುರ ಮಕ್ಕಳೇ, ಬಾಬನಿಗೆ ನಮ್ಮ ಸ್ಥಿತಿಯ ಸಮಾಚಾರವನ್ನು ಒಪ್ಪನ್ನಾಗಿ ಹೇಳಬೇಕು. ನಮ್ಮ ಹೃದಯ ಸ್ವಚ್ಛವಾಗಿತ್ತು, ಸತ್ಯವಾಗಿತ್ತಂದರೆ ಬಾಬನ ನೆನಪು ಅದರಲ್ಲಿ ಈಸಿಯಾಗಿ ಬರ್ತದೆ ಮತ್ತು ನಿಲ್ತದೆ. ಇಸ್ ಸಮಯ ಛೋಟೆ ಬಡೆ ಸಭಿ ಕಿ ವಾನ ಪ್ರಸ್ತಾವಸ್ತಾ ಹೋತೆ ಬಿ ತುಮ್ ಕೌನ್ ಸೇ ಬೋಲ್ ಮುಖ ಸೇ ನಹಿ ಕಾ ಸಕ್ತೆ. ಶುಭಾಬ ಹೇಳ್ತಿದ್ದಾರೆ, ಎಲ್ಲರದು ಅಂತಿಮ ಜನ್ಮ, ಚಿಕ್ಕವರು ಇರಲಿ ದೊಡ್ಡವರು ಇರಲಿ ಎಲ್ಲರದು ವಾನ ಪ್ರಸ್ತಾವಿಸ್ತಾ. ಆದ್ರೂ ನಾವು ಈ ಮಾತನ್ನು ಮುಖದಿಂದ ಹೇಳುವುದಕ್ಕೆ ಸಾಧ್ಯವಿಲ್ಲ. ಪ್ರಶ್ನೆ, ಬಾಬಾ ಅಭಿ ಜಲ್ದಿ ಕರೋ ಅಭಿ ಹಮ್ ಗರ್ ಚಲೆ ಯಾ ತೋ ಬಹುತ್ ದುಃಖಿ ಹೇ. ಬಾಬಾ ಜಲ್ದಿ ಜಲ್ದಿ ಜಗತ್ ಪರಿವರ್ತನೆ ಆಗಿಬಿಡಲಿ, ಬಹಳ ದುಃಖ ಇದೆ, ಸತ್ಯಗ ಬೇಗ ಬಂದುಬಿಡಲಿ. ಬಾಬಾ ಕೇತೆ ತುಂ ಬಚ್ಚೆ ಎಸ ಕಭಿ ನಹಿ ಕಾ ಸಕ್ತೆ ಕ್ಯೊಂಕಿ ತುಮ್ ಅಭಿ ಈಶ್ವರಕ್ಕೆ ಸಮ್ಮುಖ ಬೇಟೆ ಹೋ. ಈ ರೀತಿ ನೀವು ಹೇಳುವುದಕ್ಕೆ ಸಾಧ್ಯವಿಲ್ಲ, ಯಾಕೆಂದರೆ ನಾವು ಈಶ್ವರನ ಸಮ್ಮುಖದಲ್ಲಿದ್ದೇವೆ. ಅಭಿ ತುಮ್ಹೇ ಶೀತಲ್ ಗೋದ್ ಮಿಲಿ ಹೇ, ಈಗ ನಮಗೆ ಶೀತಲ ಮಡಿಲು ಸಿಕ್ಕಿದೆ. ಇಸ್ ಸಮಯ ತುಮ್ ಊಂಚತೆ ಊಂಚು ಬನೇ ಹೋ, ಈ ಸಮಯದಲ್ಲಿ ನಾವು ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದೇವೆ. ತೊ ಸತ್ಯುಗ್ಮೆ ಡಿಗ್ರಿ ಕಮ್ ಹೋ ಜಾತಿ, ಸಂಗಮಯುಗದ ಡಿಗ್ರಿ ಹೈಯೆಸ್ಟ್, ಸತ್ಯಕ್ಕೆ ಹೋದರೆ ಸಂಗಮಕ್ಕಿಂತ ಕಡಿಮೆಯಾಗುವುದು. ಯಾಕೆಂದರೆ ಸತ್ಯುಗದಲ್ಲಿ ದೈವಿ ಸಂತಾನ, ಸಂಗಮದಲ್ಲಿ ಈಶ್ವರನ ಸಂತಾನರು. ಅದಕ್ಕೋಸ್ಕರ ನಾವು ಬಾಬನಿಗೆ ಹೇಳಬಾರ್ದು, ಬಾಬಾ ಜಲ್ದಿ ಜಲ್ದಿ ಮಾಡು, ಎಷ್ಟು ಸಮಯ ಸಂಗಮದಲ್ಲಿ ಬದುಕ್ತೀವಿ, ಸಂಗಮದಲ್ಲಿ ಭಗವಂತನ ಜೊತೆ ನಾವು ಬಾಳ್ತೀವಿ, ಅದು ಅಹೋ ಸೌಭಾಗ್ಯ ಸಂಪಾದನೆ ಆಗ್ತಾ ಹೋಗ್ತದೆ. ತುಮಾರೆ ಬುಲಾನೆ ಕೋ ಜಿ ಚಾಹತಾ ಹೇ. ಮೀಠೆ ಬಚ್ಚೆ, ಮೀಠೆ ಮೀಠೆ ಬುಲಾನೆ ವಾಲೆ ಬಚ್ಚೋನೆ ಅಬ್ ಜಾನಾ ಹೇ. ಭಕ್ತ ಭಗವಾನ್ ಕೋ ಬುಲಾತೆ, ಭಕ್ತರು ಭಗವಂತನನ್ನು ಕರೆಯುತ್ತಾರೆ. ಅಬ್ ತುಮ್ ಭಕ್ತ ನಹಿ ಟಹರೆ, ನಾವೀಗ ಭಕ್ತರಲ್ಲ, ನಾವೀಗ ಮಕ್ಕಳು, ನಾವೀಗ ಭಗವಂತನನ್ನು ಕರೆಯೋದಿಲ್ಲ ಅಥವಾ ಪರಮಾತ್ಮನನ್ನು ಹುಡುಕುವುದಿಲ್ಲ. ಯಾಕೆ? ನಮಗೆ ಪರಮಾತ್ಮ ಸಿಕ್ಕಿದ್ದಾರೆ, ಪರಮಾತ್ಮನ ಪಡ್ಕೊಂಡಿದ್ದೀವಿ, ಅವನ ಜೊತೆಗಿದ್ದೀವಿ ನಾವು. ಲಿಖತೆ ಬಿ ಹೇ ಬಾಬಾ ಹಮ್ ಸಮ್ಮುಖ ಸುನ್ನ ಚಾತೆ, ನಿಮಂತ್ರಣ ದೇತೆ ರಹತೆ ಬಾಬಾ ಆಪ್ಸೆ ಸಮ್ಮುಖ ಸುನೆ. ಅಬ್ ಸಿವಾಯೇ ಬ್ರಹ್ಮ ಮುಖಕ್ಕೆ ಡೈರೆಕ್ಟ್ ಸುನ್ನ ತೋ ಮುಷ್ಕಿಲ್ ಹೇ. ಬಾಬನ ಸಮ್ಮುಖದಲ್ಲಿ ಕೇಳಬೇಕಂತಂದರೆ ಬ್ರಹ್ಮನ ಮುಖ ಕಮಲದಿಂದಲೇ ಕೇಳುವುದು. ಬಚ್ಚೆ ಜಾನ್ತೆ ಬಾಬಾ ಕಲ್ ಪ್ಯಾಲೆ ಮುವಾಫಿಕ್ ಆಯೇ ಹುಯೇ ಹೇ. ಶುಬಾಬಾ ಕಲ್ಪದ ಹಿಂದಿನಂತೆ ಬಂದಿದ್ದಾರೆ. ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣ್ ಕುಲ್ ಭೂಷಣ್ ನಾಮ್ ಕಿತ್ನ ಅಚ್ಚ ದಿಯಾ ಹುವಾ ಹೇ. ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣ ಕುಲ ಭೂಷಣ, ಹೆಸರು ಎಷ್ಟು ಸುಂದರ ಇದೆ, ಒಳ್ಳೆಯದಿದೆ. ಬ್ರಹ್ಮಕುಮಾರ್ ಕುಮಾರಿಯ ತೋ ಬಹುತಿ ಒಂದೊಂಕೋ ಜ್ಞಾನ್ ಮಿಲಾ ಹುವಾ ಹೇ. ಬ್ರಹ್ಮಕುಮಾರ್ ಕುಮಾರಿಯರಿಗೆ ಪರಮಾತ್ಮನಿಂದ ಜ್ಞಾನ ಸಿಕ್ಕಿದೆ. ಪರಂಪಿತ ಪರಮಾತ್ಮ ಜೋ ಜ್ಞಾನ ಕಾ ಸಾಗರ್ ಉನ್ಕೋ ಸುಖ ಕಾ ಸಾಗರ್ ಬಿ ಕಹ ಜಾತಾ ಹೇ. ಪರಂಪಿತ ಪರಮಾತ್ಮ ಜ್ಞಾನ ಸಾಗರ, ಜೊತೆಗೆ ಪರಮಾತ್ಮನಿಗೆ ಸುಖದ ಸಾಗರ ಅಂತಲೂ ಹೇಳಲಾಗ್ತದೆ. ಗಾಯ ಬಿಹುವಾ ಹೇ ದುಃಖ ಹರ್ತ ಸುಖ ಕರ್ತ ಒತ್ತು ಶುಭ ಬಾಕಿ. ನಾಮ್ ಕಿಚ್ಚನೆ ಭಿನ್ನ ಭಿನ್ನ ದಿಯೇ ಹೇ. ಪರಮಾತ್ಮನಿಗೆ ಎಷ್ಟೊಂದು ಹೆಸರುಗಳನ್ನು ಕೊಟ್ಟಿದ್ದಾರೆ. ತೋ ಗಾಯಂತೋ ಬಹುತಿ ಹರ್ ಹರ್ ಅರ್ಥ ದುಃಖ ಕೋ ಹರೋ. ಹರ್ ಹರ್ ಅಂದ್ರೇನು? ದುಃಖವನ್ನು ದೂರ ಮಾಡು. ಭಗವಾನ್ ಕೇಳಿ ಗಾತೆ ಪರಂತು ಭಗವಾನ್ ಕಾ ಪತಾ ನ ಹೋನೆಕ್ಕೆ ಕಾರಣ ಬ್ರಹ್ಮ ವಿಷ್ಣು ಶಂಕರ್ ಕೇಳಿ ಕಹದೇತೆ. ಪರಮಾತ್ಮ ಒಬ್ಬನೇ, ಒಬ್ಬ ಪರಮಾತ್ಮ ಯಾರು ಅನ್ನುವುದನ್ನು ತಿಳಿಯದೇ ಇರುವ ಕಾರಣ
ಬ್ರಹ್ಮ ವಿಷ್ಣು ಶಂಕರ ಎಲ್ಲರಿಗೂ ಭಗವಾನ್ ಅಂತ ಹೇಳ್ತಾರೆ. ಆದರೆ ಬ್ರಹ್ಮ ವಿಷ್ಣು ಶಂಕರರು ದೇವತೆಗಳು. ಶುಭಾಬ ದೇವ, ದೇವ ಮಹಾದೇವ. ಶಿವ್ ಕೋ ಬೋಲ್ ಶಂಕರ್ ಕೇಳಿ ಕಾದೇತೆ ಹರ ಹರ ಮಹಾದೇವ್. ಶಿವನನ್ನು ಮರೆತು ಶಂಕರನ್ ಕೇಳ್ತಾರೆ ಹರ ಹರ ಮಹಾದೇವ್. ಬ್ರಹ್ಮ ಮತ್ತು ವಿಷ್ಣುವಿಗೆ ಮಹಾದೇವ ಅನ್ನಲಾಗುವುದಿಲ್ಲ. ವಾತು ದೋನೋ ಸ್ಥೂಲ್ ಪಾರ್ಟ್ ಮೇ ಆತೆ. ಬ್ರಹ್ಮ ವಿಷ್ಣು ಸ್ಥೂಲವಾಗಿ ಪಾತ್ರ ಮಾಡಲಿಕ್ಕೆ ಬರ್ತಾರೆ, ಶಂಕರ ಸೂಕ್ಷ್ಮತನದಲ್ಲಿ ಇರುತ್ತಾರೆ. ದುಃಖರ್ನೇ ವಾಲ, ಎಲ್ಲರ ದುಃಖ ದೂರ ಮಾಡುವವನು. ಪತಿತ ಪಾವನ, ಏಕ್ ನಿರಾಕಾರ್ ಭಗವಾನ್. ಎಲ್ಲರ ದುಃಖ ದೂರ ಮಾಡುವವನು ಪತಿತ ಪಾವನ, ಒಬ್ಬನೇ ನಿರಾಕಾರ ಭಗವಾನ್. ಶಂಕರನಿಗೆ ಪತಿತ ಪಾವನ ಅನ್ನಲಾಗುವುದಿಲ್ಲ. ಮಹಿಮೆಯೆಲ್ಲವೂ ಶುಭಾಬನದು. ವಿಷ್ಣುಕೆ ದೋ ರೂಪ್ ಲಕ್ಷ್ಮೀ ನಾರಾಯಣ್ ರಾಧೆ ಕೃಷ್ಣ ಜಿನ್ಕ ಅಲಗ್ ಅಲಗ್ ಜನ್ಮ ಹೋತಾಯ್. ವಿಷ್ಣುವಿನ ಎರಡು ರೂಪ ಲಕ್ಷ್ಮೀನಾರಾಯಣ್. ಲಕ್ಷ್ಮೀನಾರಾಯಣರ ಕಂಬೈನ್ಡ್ ರೂಪ ವಿಷ್ಣು. ಅವರ ಬಾಲ್ಯದ ಹೆಸರು ರಾಧಾ ಕೃಷ್ಣ. ಬೇರೆ ಬೇರೆ ಸ್ಥಳದಲ್ಲಿ ಜನ್ಮ ಆಗ್ತದೆ. ವಿಷ್ಣು ಅವತರಣ ಬಿ ಗಾಯ ಹುವಾಹಿ ಚತುರ್ಭುಜಿ ಕಾತೆ. ಪರಂತು ಕಿಸಿಕೋ ಪತಾ ನಹಿ ಪಹಲೆ ಲಕ್ಷ್ಮೀನಾರಾಯಣ್ ಸ್ವರ್ಗ ಮೇ ಪ್ರಿನ್ಸ್ ಪ್ರಿನ್ಸೇಜ್ ರಾಧಾ ಕೃಷ್ಣ ಬಂತೆ. ಲಕ್ಷ್ಮೀನಾರಾಯಣರು ಸ್ವರ್ಗದಲ್ಲಿ, ರಾಧಾಕೃಷ್ಣ ರಾಜಕುಮಾರ ರಾಜಕುಮಾರಿಯರಾಗಿರ್ತಾರೆ, ನಮಗೆ ತಿಳಿದಿದೆ. ಯಹಬಿ ಶಾಂತಿ ಹೋ ಮಾಯಾಕ ಬಡ ಭಾರಿ ತೂಫಾನ್ ಸೂಕ್ಷ್ಮಮೇ ಆತಾಯ್. ಮಾಯೆಯ ದೊಡ್ಡ ಬಿರುಗಾಳಿ ಸೂಕ್ಷ್ಮವಾಗಿ ಬರುತ್ತದೆ. ಮಾಯೆ ಶುಭಾಬ ನೆನಪನ್ನು ಮರೆಸಿ ಬಿಡುತ್ತದೆ. ಬಹು ತೂಫಾನ್ ಲಾತಿ ಕೋಯಿ ಬಿ ಬಾತ್ ಖುಲಿ ದಿಲ್ಸೆ ಬಚ್ಚೆ ಪೂಜ್ತೆ ರಹಿ ತೋ ಪ್ರಶ್ನಕ ಉತ್ತರ ಮಿಲ್ ಸಕ್ತಾ. ಯಾವುದೇ ಇರಲಿ, ಖುಲಾ ದಿಲ್ಲಿಂದ ಬಾಬನ ಹತ್ರ ಕೇಳಬೇಕು, ಅದಕ್ಕೆ ಉತ್ತರ ಸಿಗ್ತದೆ. ತೂಫಾನ್ ಬಿ ಅನೇಕ ಪ್ರಕಾರಕ್ಕೆ ಆತೆ. ಸ್ವಪ್ನ ಚೀಚಿ ವಿಕಲ್ಪ ಅನೇಕ ಪ್ರಕಾರಕ್ಕೆ ಆತೆ. ಮಾಯೆ ಬಿರುಗಾಳಿಗಳು ಸೂಕ್ಷ್ಮವಾಗಿ ಬರ್ತದೆ, ವೆರೈಟಿ ರೂಪದಲ್ಲಿ ಬರ್ತದೆ. ಅನೇಕ ಸಂಕಲ್ಪ ವಿಕಲ್ಪಗಳು ಬರಬಹುದು. ಆಂಧಿ ತೂಫಾನ್ ಕಹ ಜಾತಾಯೇನ, ಮಾಯೆ ಬಿರುಗಾಳಿನೇ ಬರ್ತದೆ. ಎ ಬ್ರಹ್ಮತ್ವ ನಾಮಿ ಗ್ರಾಮಿ ಬಾಕಿ ಬಾಬಾನೇ ಪ್ರವೇಶ ಕಿಯಾ ತೋ ಬಹುತ್ ನಾಮಿ ಗ್ರಾಮಿ ಹೋಗಯ. ಬ್ರಹ್ಮ ಬಾಬಾ, ಬಾಬಾ ಪ್ರವೇಶ ಆದರು ಬಹಳ ಪ್ರಸಿದ್ಧಿ ಆಗಿಬಿಟ್ರು. ಜೈಸೆ ಜೈಸೆ ಮನುಷ್ಯಂಕ ದೇಶ್ ವೈಸ ವೇಷ್ ಬಿ ಹೋತಾಯ್. ಮನುಷ್ಯರ ದೇಶ ಹೇಗೋ ಹಾಗೆ ವೇಷ. ಅಭಿದೇಕೋ ಲೂಲೆ ಲಂಗಡೆ ಕೋಯ್ ಕುಬ್ಜ ಕಿಸ್ಕಿ ಆಂಕ್ ನಹಿ. ಹೇಗಿದ್ದಾರೆ ನೋಡಿ ಕಲಿಯುಗದಲ್ಲಿ. ತಮೋ ಪ್ರಧಾನ ಪ್ರಕೃತಿ, ಶರೀರವು ತಮವಾಗಿದೆ. ಲೂಲ ಲಂಗಡ ಕುಬ್ಜ ಆಂಕ್ ನಹಿ, ಅಂಗವಿಕಲರು ಇರ್ತಾರೆ. ಕಣ್ಣಿರಲ್ಲ ಕಾಲಿರಲ್ಲ. ಸತ್ಯುಗದಲ್ಲಿ ವಹತ್ವ ನ್ಯಾಚುರಲ್ ಬ್ಯೂಟಿ ಪಾಂಚತತ್ವವಿ ಸತೋ ಪ್ರಧಾನ್. ಸತ್ಯುಗದಲ್ಲಿ ನ್ಯಾಚುರಲ್ ಬ್ಯೂಟಿ ಪಂಚತತ್ವವು ಸತೋ ಪ್ರಧಾನ. ಯಹ ಜ್ಞಾನ್ ಸಮ್ಮುಖ ಸುನ್ನೆ ಕೇಳಿಯ ಬಚ್ಚಿಯ ಬುಲಾತಿ. ಗೀತೊಮ್ಮೆ ಕುಚ್ಚಿನ ಕುಚ್ಚು ಟೀಕೆ, ಗೀತೆಯಲ್ಲಿ ಅಲ್ಪ ಸ್ವಲ್ಪ ಸರಿ ಇದೆ, ಸತ್ಯವಾಗಿದೆ. ದೇವತಾ ಧರ್ಮ ಪ್ರಾಯಲೋಪವಾದಾಗ ದೇವಿ ದೇವತೆಗಳ ಮಂದಿರ ಯಾದಗಾರಾಗಿ ನಿರ್ಮಾಣ ಆಗ್ತದೆ. ಯಾದಗಾರ್ ಸಭಿ ಧರ್ಮ ಅಲಂಕಾಹೆ, ಯಾದಗಾರ್ ಎಲ್ಲ ಧರ್ಮದ್ದು ಇದೆ. ಹಾಗೆ ದೇವಿ ದೇವತಾ ಧರ್ಮದ್ದು ಯಾದಗಾರಿ ಇದೆ, ಮಂದಿರಗಳಿವೆ. ಯಹತ್ತು ಬಚ್ಚೆ ಸಮಷ್ಟಿಯೋ ಬರೋಬರ್ ಊಂಚ್ತೆ ಊಂಚ್ ಏಕ್ ನಿರಾಕಾರ್ ಭಗವಾನ್. ಧರ್ಮಸ್ಥಾಪಕರಿರ್ಬೋದು, ಮಹಾತ್ಮರಿರ್ಬೋದು, ಸನ್ಯಾಸಿಗಳು, ದೇವತೆಗಳು, ಸಾಕಷ್ಟು ಮನುಷ್ಯರು. ಆದರೆ ಎಲ್ಲರಿಗಿಂತ ಶ್ರೇಷ್ಠ, ಶ್ರೇಷ್ಠಾತಿ ಶ್ರೇಷ್ಠ ಒಬ್ಬ ತಂದೆ ನಿರಾಕಾರ ಭಗವಾನ್. ಉನ್ಕ ಗಾಯನಿ ಅವ್ರು ಹೇ ಬಿ ಸಂಘಮ ಯುಗ್ ಜಬ್ ಆತ್ಮರು ಪರಮಾತ್ಮ ಮಿಲ್ತೆ ಹೇ ಆತ್ಮ ತೋ ಬಹುತೇನ. ಆತ್ಮರುಗಳು ಮನುಷ್ಯರು ತುಂಬಾ ಇದ್ದಾರೆ, ಬಹುತಿ ಇನ್ನೂ ವೃದ್ಧಿ ಆಗ್ತಾ ಇದೆ. ವೃದ್ಧಿ ಹೋತೀರ ಹೇಗೆ?
अभी तुम बच्चे सम्मुख सुन रहे हो, औरों को भी दिल होती सम्मुख सुने ना बाबन सम्मुख दली ज्ञान केळ्ता इदीवि अनेकरिगे सम्मुख दली केळबेकन्नो मनस्स बरुत्तदे तो यहाँ आने ही सकते एष्टो जनरिगे माउंटबु होगबेकन्नो इच्छे इर्तदे आदरे होगलिक्के आगोदिल्ल भांदेली आहे और भी सत्संग में जाने के लिए कभी किसको मना नहीं करते। बॉम्बे में गीता सुनाते हैं, कोई भी धर्म वाले आ सकते हैं, फीस नहीं है। बाबे हेल्तिदारे बॉम्बे नली गीते हेल्तिदारंते याव धर्मदवरु कूड़ा बरबहुदु बर्तारे, फीस कूड़ा इल्ला। भिन्न भिन्न गुरु के पास जाते रहते हैं, कहाँ से सहज रास्ता मिल जाए। ಮನುಷ್ಯರು ಬೇರೆ ಬೇರೆ ಗುರುಗಳಿಗೆ, ಗುರುಗಳ ಬಳಿ, ಆಶ್ರಮಕ್ಕೆ, ಗುಡಿಗೆ, ಎಲ್ಲಿಂದಲೋ ಸಹಜ ಮಾರ್ಗ ಸಿಗಲಿ ಅಂತ ಅಂದ್ಕೊಳ್ತಾರೆ. ಮುಕ್ತಿ ಅವ್ರ ಜೀವನ್ ಮುಕ್ತಿಗೆ ರಾಸ್ತೆ ಕಾ ಕಿಸಿಕೋ ಪತಾ ನಹಿ. ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗದ ಬಗ್ಗೆ ಯಾರಿಗೂ ತಿಳಿದೇ ಇಲ್ಲ. ಇಸಿಲಿಯೇ ಬಹುತ್ ಡೂಂಡ್ತೇ, ಬಹಳ ಹುಡುಕ್ತಾರೆ. ಯಾ ತೋ ಕೋಯಿ ಗುರು ಗೋಸಾಯಿ ನಹಿ, ಬ್ರಹ್ಮ ಕುಮಾರ್ ಕುಮಾರಿಯ ಬಸ್. ಇಲ್ಲಿ ಯಾವುದೇ ಗುರು ಗೋಸಾಯಿಗಳಲ್ಲ, ನಿರಾಕಾರ ತಂದೆ ಅವನೇ ಸದ್ಗುರು, ಉಳಿದವರೆಲ್ಲ ಬ್ರಹ್ಮಕುಮಾರ ಕುಮಾರಿಯರು. ಮಹಾತ್ಮ ಕೋಯಿ ನಹಿ ಬಾಬ ಹೇಳುತ್ತಿದ್ದಾರೆ, ಕಲಿಯುಗದಲ್ಲಿ ಮಹಾತ್ಮರು ಯಾರೂ ಇಲ್ಲ. ಜೈಸೆ ತುಮ್ ಹೋ ವೈಸೆ ದಾದಾ ಹೇ, ಫರ್ಕ್ ಕುಚ್ ನಹಿ. ಎಲ್ಲರೂ ಇಲ್ಲಿ ಶುಭಬನ ಮಕ್ಕಳೇ, ಎಲ್ಲರೂ ಪುರುಷಾರ್ಥಿಗಳೇ. ಬ್ರಾಹ್ಮಣ್ ಕುಲ್ಭೂಷಣ್ ಮಕ್ಕಳು ಹೇಗೆ ದಾದಾರು ಹಾಗೆ, ವ್ಯತ್ಯಾಸವಿಲ್ಲ. ವೇಷಾದಿ ಮೇ ಕೋಯ್ ಫರ್ಕ್ ನಹಿ, ಯಾ ಶಾಲಾದಿ ಭಿ ಕಭಿ ಉತ್ತರ ದೇತಾ ಹೂ, ಪರಂತು ಡ್ರಾಮಾನುಸಾರ ಯಾ ಜೈಸೆ ಆಫೀಷಿಯಲ್ ಡ್ರೆಸ್, ಡ್ರೆಸ್ ಕೋ ತೋ ದೇಖ್ನಾ ನಹಿ. ಒಂದು ಆಫೀಷಿಯಲ್ ಡ್ರೆಸ್ ಬಾ ಬೀಳ್ತಾರೆ, ಡ್ರೆಸ್ಸನ್ನು ನೋಡಬೇಡಿ, ಶರೀರನ್ನು ನೋಡಬೇಡಿ, ಶರೀರದ ಅಲಂಕಾರ ನೋಡಬೇಡಿ, ಆತ್ಮನನ್ನೇ ನೋಡಿ. ಬುದ್ಧಿ ಶುಭಾಬಕ್ಕೆ ತರಫ್ ಚಲಿ ಜಾತಿ ಹೇ, ಅವ್ರ ಸಭಿ ಮನುಷ್ಯ ಶರೀರ ಕೋದೇಕೆಂಗೆ, ಮನುಷ್ಯರು ಶರೀರ ನೋಡ್ತಾರೆ. ನೀವು ನಿಮ್ಮ ಶರೀರವನ್ನು ಮರಿಬೇಕಾಗಿದೆ, ಅನ್ಯರ ಶರೀರವನ್ನು ನೋಡಬಾರ್ದು. ದಾದಾಕ್ಕೆ ಶರೀರ ಕೋಬಿ ಭೂಲ್ತೇವು, ದೇಹಿ ಅಭಿಮಾನಿ ಬನ್ನಾ ಹೇ. ಆತ್ಮಾಭಿಮಾನಿಗಳಾಗಬೇಕು ಎಲ್ಲರೂ ಪಾತ್ರಧಾರಿಗಳು. ಶರೀರ ಜಸ್ಟ್ ಡ್ರೆಸ್, ಶರೀರ್ ಕೋ ನಹಿ ಯಾದ ಕರ್ನ, ಶರೀರವನ್ನು ನೆನಪು ಮಾಡಬಾರದು. ಶುಭಾಬ ಇಂದ್ವಾರ ಹಮ್ಕೋ ರಾಜ್ಯೋಗ ಸಿಕ್ಕಾತೆ, ಶುಭಾಬ ಬ್ರಹ್ಮನ ಮೂಲಕ ರಾಜ್ಯ ಕಲಿಸ್ಕೊಡ್ತಾರೆ. ಓ ನಾಲೆಜ್ ಫುಲ್ ಹೇ, ತ್ರಿಕಾಲ್ದರ್ಶಿ ಹೇ, ಆದಿ ಮಧ್ಯ ಅಂತ ರಾಜ್ ಈ ಸಮಯ ಬೆಡ್ಸುನಾತೆ ಹೇ. ಶುಭಾಬ ನಾಲೆಜ್ ಫುಲ್, ತ್ರಿಕಾಲದರ್ಶಿ, ಆದಿ ಮಧ್ಯದ ಅಂತ್ಯದ ಜ್ಞಾನವನ್ನು ಬಾಬ ತಿಳಿಸ್ಕೊಡ್ತಿದ್ದಾರೆ. ಬೂಡಿ ಆದಿಕ್ಕೆಲೆ ತೋ ಬಡ ಸಹಜಿ, ಓದಿದವರೇ ಇದನ್ನು ತಿಳ್ಕೋಬೇಕು, ಬರಬೇಕು, ಅರ್ಥ ಮಾಡ್ಕೋಬೇಕು ಅನ್ನೋದಿಲ್ಲ. ವಯಸ್ಸಾದವರು ಕೂಡ ಈಸಿಯಾಗಿ ತಿಳ್ಕೊಳ್ಬಹುದು. ಒಂದು ಸ್ಕೂಲೋ ಮೆತ್ತೋ ಬೂಡಿಯ ಕುಚ್ ಸಮಜ್ನ ಸಕೆ, ಎತ್ತೋ ಸಬ್ಕೇಲಿಯೇ ಸಹಜಿ. ತುಂಬ ಏಜ್ ಆದವರು, ಓದದೇ ಇರುವವರು, ಇನ್ಯಾವುದೋ ಶಿಕ್ಷಣದಲ್ಲಿ ಹೋಗಿ ಕೂತ್ಕೊಂಡವ್ರಿಗೆ ಅರ್ಥ ಆಗಲ್ಲ, ತಿಳ್ಕೊಳ್ಳೋದಿಕ್ಕಾಗಲ್ಲ. ಆದರೆ ಇಲ್ಲಿ ಹಾಗಲ್ಲ, ಯಾರು ಬೇಕಾದರೂ ಬರ್ಬೋದು. ಬಾಬಾ ತಿಳಿಸ್ತಾರೆ, ಸಿರ್ಫ್ ಮುಜೆ ಯಾದಕರು, ನನ್ನ ನೆನಪು ಮಾಡಿ. ಜೈಸೆ ಮನುಷ್ಯ ಮರ್ನೆ ಪರ್ ಹೋತೇನ ಮಂತ್ರ ದೇತೆ, ರಾಮ್ ರಾಮ್ ಕಹೋ ಯಹ ಕಹೋ, ಬಹುತ್ ಕರ್ಕೆ ವಾನಪ್ರಸ್ಥಾಕ್ಕೆ ಬಾದ್ ಗುರು ಮಂತ್ರ ಲೇತೆ. ಪರಂತು ಬಾಬಾ ಕೇತೆ, ಸಾರಿ ಪುರಾಣಿ ದುನಿಯಾಕ ವಿನಾಶ್ ಹೋನಾಯ್. ವಾನಪ್ರಸ್ಥಾವಸ್ಥದಲ್ಲಿ ಗುರುವಿನ ಮಂತ್ರ ತಗೋತಾರೆ. ಆದರೆ ಶುಭಾಬ ಹೇಳ್ತಿರೋದು, ಇಡೀ ಹಳೆ ಜಗತ್ತು ವಿನಾಶ ಆಗ್ತಾ ಇದೆ. ಬೂಡೆ ಜವಾನ್ ಛೋಟೆ ಸಬ್ಕಿ ವಾನಪ್ರಸ್ಥಾವಸ್ಥ. ಯಾರದ್ದು ವಾನಪ್ರಸ್ಥಾವಸ್ಥ? ಅವ್ರು ಬೂಡ ಇರ್ಬೋದು, ಜವಾನ್ ಇರ್ಬೋದು, ಬಾಲ್ಯದಲ್ಲಿರ್ಬೋದು, ಎಲ್ಲರದು ವಾನಪ್ರಸ್ಥಾವಸ್ಥ. ಏಸೆ ತು ಕೋಯಿ ಕಹನ ಸಕ್ಕೆ, ಕಹೆಂಗೆ ಸಬಿಕ ಮೌತ್ ಲಾನೆ ತಯಾರ್ ಹುಯೇ ಹೋಗ್ಯ. ಹಾಗಿದ್ರೆ ನೀವು ಎಲ್ಲರಿಗೂ ಸಾವನ್ನು ತರೋರು ತಾನೆ? ಎಲ್ಲರಿಗೂ ಸಾವನ್ನು ತರೋದಿಕ್ಕೆ ನೀವು ರೆಡಿಯಾಗಿಬಿಟ್ಟಿದ್ದೀರಾ? ಹಾಂ, ಮೌತ್ ಸಬಿಕ ಹೋ ನಾ ಆಗೋದಂತೂ ಗ್ಯಾರಂಟಿ. ಕಲಿಯುಗದ ಅಂತಿಮದಲ್ಲಿ
ಎಲ್ಲರೂ ಶರೀರವನ್ನು ಇಲ್ಲೇ ಬಿಟ್ಟು ಪರಮಧಾಮಕ್ಕೆ ಹೋಗಲೇಬೇಕು, ಅದು ಪಕ್ಕ. ಕೋಯಿ ಕೋಯಿ ಕೇತೆ ಬಾಬಾ ಯಹ ಅರ್ಜುನ್ ಕಬ್ ತಕ್ ರಹೆಂಗೆ, ಹಾಗಿದ್ರೆ ನೆಕ್ಸ್ಟ್ ದಿನ ಹಾಗೆ ಜಲ್ದಿ ಹೋಗ್ಬಿಡೋಣಲ್ವಾ. ಯಹ ಬಹುತ್ ದುಃಖಿ, ಸತ್ಯಗ ಸುಖವಾಗಿದೆ ಅದು ಸ್ವರ್ಗ, ಹಾಗಿದ್ರೆ ಮತ್ತೆ ಯಾಕೆ ಲೇಟು, ಬೇಗ ಹೋಗೋಣಲ್ವಾ. ಆಗೆ ಚಲ್ಕರ್ ಬಿ ಏಸೆ ಏಸೆ ಕಹೆಂಗೆ ಬಾಬಾ ಕೇತೆ, ಏಸೆ ಕ್ಯೋ ಕೇತೆವು. ಜಗತ್ತಿನಲ್ಲಿರೋ ತುಂಬ ದುಃಖವನ್ನು ನೋಡಿ ಮನುಷ್ಯರು ಹೇಳ್ತಾರೆ ಬೇಗ ಬೇಗ ಹೋಗ್ಬಿಡೋಣ, ಯಾಕಾಗಿ ಹೇಳ್ತೀರಿ. ಅರೆ ಈ ಸಮಯ ತುಮ್ ಈಶ್ವರಕ್ಕೆ ಸಮ್ಮುಖೋನ, ಈ ಸಮಯದಲ್ಲಿ ನಾವು ಈಶ್ವರನ ಸಮ್ಮುಖದಲ್ಲಿದ್ದೇವೆ. ಫಿರ್ ತೋ ಡಿಗ್ರಿ ಡಿಗ್ರೇಡ್ ಹೋ ಜಾಯೇಗಿ, ತ್ರಿಕಾಲದರ್ಶಿಗಳಾಗಿದ್ದೇವೆ ನಾವು. ಬಾಬನ ಜೊತೆಗಿದ್ದು ವಜ್ರ ಸಮಾನ ಜೀವನ ನಮ್ಮದು, ಬಾಬನ ಶೀತಲ ಮಡಿಲು ಸಿಕ್ಕಿದೆ ನಮಗೆ. ಈಶ್ವರನ ಸಂತಾನರು, ಮುಂದೆ ದೈವಿ ಸಂತಾನರಾಗ್ತೀವಿ. ಅಭಿ ಯಹ ಶೀತಲ್ ಗೋದ್ ಅಚ್ಚಿಯೇ, ಬಾಬನ ಜೊತೆಗಿದ್ದೀರಲ್ಲ ಇದೀವಲ್ವ, ಇದು ಬಹಳ ಅಚ್ಚ. ವಹ ಸ್ವರ್ಗತ್ತ ಹೋಗಾಹಿ ಶೀತಲ್, ಸ್ವರ್ಗವು ಶೀತಲವೇ, ಹಾಟ್ ಇಲ್ಲ ಗರಂ ಇಲ್ಲ, ಪರಂತು ಯಹ ತೋ ಗರಂ ಕೋ ಬಿ ಶೀತಲ್ ಬನಾಯ ಜಾತ ಅಚ್ಚಾ ರಹಿತಾ ಹೈ. ಏಸೇನೆ ಅಭಿ ಜಲ್ದಿ ಕರು, ಜಲ್ದಿ ಮಾಡು ಅಂತ ಹೇಳುವಾಗಿಲ್ಲ, ಯಾಕೆಂದರೆ ಎಲ್ಲವೂ ಅದರ ಸಮಯಕ್ಕನುಸಾರವಾಗುವುದು. ಅಭಿ ತಮ್ ಊಂಚ್ತಿ ಊಂಚ್ ನಾಮಾಚಾರ ಸಾರ ಈ ಸಮಯಕ್ಕಾಯಿ, ದಿಲ್ವಾಡ ಮಂದಿರ್ ಬಿ ಈ ಸಮಯಕ್ಕಾಯಿ, ದಿಲ್ವಾಡ ಮಂದಿರ್ ಕೂಡ ಇಲ್ಲಿಯೇ ಯಾದಕಾರ. ಸಾರಿ ಸೃಷ್ಟಿ ಕಿ ಆತ್ಮ ಓಂಕಿ ದಿಲ್ ಲೇನೆ ವಾಲ, ಇಡೀ ಸೃಷ್ಟಿ ಮನುಷ್ಯರ ದಿಲ್ಲನ್ನು ತೆಗೆದುಕೊಳ್ಳುವವನು ಬಾಬಾ. ದಿಲ್ವಾಲ ಮಂದಿರ್ ಸಬಿ ಕೇಲಿಯೇ, ಆತ್ಮ ಶರೀರ್ ದ್ವಾರ ಪುಕಾರ್ತಿಯೇ ಬಾಬಾ. ಆವು ಆಕರಂ ಕೋ ನಯಾ ಬನಾವು ಹಮ್ ಪುರಾನೇ ಹೋಗಯಿ, ನಾವು ಕರೆದಿದ್ವಿ ಬಾಬನಿಗೆ ಬಾಬಾ ಬಾ, ಬಂದು ನಮ್ಮನ್ನು ಹೊಸದನ್ನಾಗಿ ಮಾಡು, ನಾವು ಹಳೆಯ ಆಗಿಬಿಟ್ಟಿದ್ದೀವಿ. ಆತ್ಮ ಶರೀರ್ ದೋನೋ ಪುರಾಣ, ಆತ್ಮ ಬುದ್ಧಿಹೀನ್ ಅಂಧ ಬಂದ್ಗೈ, ಮನುಷ್ಯಕ್ಕೋ ತೋಡೆ ಅಂಧ ಕಹಶಾತಾಯಿ ಆಂಕೆತ್ತು ಹೇನ, ಸದ್ಬುದ್ಧಿನೋ ದಿವ್ಯ ಬುದ್ಧಿ ಅಥವಾ ಸರಿಯಾದ ಬುದ್ಧಿ ಇಲ್ಲ ಆದರೆ ಅವರು ಅಂಧ ಇದ್ದಾಗೇನೆ, ಕುರುಡ್ರಿದ್ದಾಗೆ. ಕಣ್ಣಿದೆ ಪರಂತು ಬುದ್ಧಿಯಿಂದ ಕುರುಡರು, ಮಾಡಬಾರ್ದೇ ಇರೋ ಕೆಲಸವನ್ನು ಮಾಡ್ತಿದ್ದಾರೆ ಅಂದರೆ ಏನಾಯಿತು, ಬುದ್ಧಿಯಿಂದ ಕುರುಡರು. ಆತ್ಮ ಮೇಜೋ ಬುದ್ಧಿ ಹೇ ಯಾದ ಕರ್ನೆಕ್ಕೆ ಬಿಲ್ಕುಲ್ ಭೂಲ್ ಗೈ, ತೋ ಗೋಪಿಕಾಯಿ ಕೋಯಿ ಕಹ ಕೋಯಿ ಕಹ ಸೆ ಬುಲಾತೆ, ಬಾಂದೇಲಿ ಗೋಪಿಕಾಯೇ ಛೋಟೆ ಛೋಟೆ ಗಾಂವ್ ಸೆ ಬುಲಾತೆ ರಹತಿಯೇ ಬಾಬಾ ಸಮಜಾತೆ ಹೇ ಬಚ್ಚೆ. ಸತ್ಯುಗ್ಮೆ ಗೃಹಸ್ಥ ಆಶ್ರಮತ ಪವಿತ್ರತ, ಸತ್ಯುಗದಲ್ಲಿ ಗೃಹಸ್ಥಾಶ್ರಮ, ಎಲ್ಲರೂ ಪವಿತ್ರವಾಗಿದ್ದರು, ಪವಿತ್ರ ಪ್ರವೃತ್ತಿ ಮಾರ್ಗ ಇತ್ತು. ಅಭಿ ತೋ ವಿಷ್ಕಿಲೆ ಕಿತ್ನ ಹೈರಾನ್ ಹೋತೆ, ಯಾ ನೈ ಸಮಜ್ತೆ ನಿರ್ವಿಕಾರಿ ಬನಾಯಿ ಜಾತ, ಇದು ನಿರ್ವಿಕಾರಿಗಳಾಗಬೇಕಾಗಿದೆ. ನಿರ್ವಿಕಾರಿ ಬನ್ನೆ ಸೆ ಫಿರ್ ಕ್ಯಾ ಬನೆಂಗೆ ಪತಾ ನಹಿ, ಸನ್ಯಾಸಿ ಪವಿತ್ರ ಬನ್ನೆ ಕಿಲೆ ಭಾಗ್ತೆ ಪತಾ ನಹಿ, ಹಮ್ ಪವಿತ್ರ ಬನ್ ಪವಿತ್ರ ದುನಿಯಾ ಮೇ ಜಾಯಂಗೆ, ನಾವಿಲ್ಲಿ ಪವಿತ್ರರಾಗಿ ಪವಿತ್ರ ಜಗತ್ತಿಗೆ ಹೋಗ್ತಾ ಇದ್ದೀವಿ. ಇನ್ ಬಾತೋಕೋ ವಹ ಮಾನ್ತೆ ನಹಿ, ಇಸ್ ಸಮಯ ಇತ್ನಾ ದುಃಖಿ ಜೋ ಸಮಜ್ತೆ ಇಸ್ಸೆ ಮುಕ್ತಿ ಅಥವಾ ಮೋಕ್ಷ ಚಾಹೆ. ಕಲಿಯುಗದ ದುಃಖವನ್ನು ನೋಡಿ ಮನುಷ್ಯರು ಅಂದ್ಕೊಳ್ತಾರೆ ಇದರಿಗಿಂತ ಮುಕ್ತಿನೋ ಮೋಕ್ಷನೋ ಒಳ್ಳೆಯದಪ್ಪ, ಈ ಪಾತ್ರ ಈ ಜೀವನ ತುಂಬ ದುಃಖವಾಗಿದೆ. ಬಾಬಾನೇ ಸಮಜಾಯ ಹೇ ಡ್ರಾಮಾ ಮೇ ಮೋಕ್ಷ ಕಿಸಿಕೋ ಮಿಲ್ತಾನೆ, ಶುಭ ಬೇಳ್ಬಿಟ್ರು, ಈ ಸೃಷ್ಟಿಯಲ್ಲಿ ಮೋಕ್ಷ ಯಾರಿಗೂ ಇಲ್ಲ. ಯಾರಿಗಿಲ್ಲ ಅಂತ ಹೇಳಿದ್ದಾರೆ ಬಾಬಾ, ಭಗವಂತನಿಗೂ ಇಲ್ಲ. ಅವರವರ ಪಾತ್ರವನ್ನು ಅವರು ಅವ್ರ ಸಮಯಕ್ಕೆ ಬಂದು ಅಭಿನಯ ಮಾಡಲೇಬೇಕು, ಪಾತ್ರದಿಂದ ಸಂಪೂರ್ಣ ಬಿಡುಗಡೆ ಯಾರಿಗೂ ಇಲ್ಲ. ಅಭಿ ತುಮ್ ಜಾನ್ತೇವೋ ಬಾಬಾ ಕೇತೆ, ಸಿರ್ಫ್ ಇಚ್ಚಿನ ಯಾದಕರು, ಜಾಸ್ತಿ ಯೋಚನೆ ಮಾಡಬೇಡಿ, ಇಷ್ಟು ನೆನಪು ಮಾಡಿ. ಈಗ ನಮ್ಮದು 84 ಜನ್ಮ ಮುಗೀತು, ಈಗ ತಂದೆ ಬಂದಿದ್ದಾರೆ,
ನಮ್ಮನ್ನು ವಾಪಸ್ ಕರೆದುಕೊಂಡು ಹೋಗೋದಿಕ್ಕೆ. ಇಷ್ಟು ನೆನಪು ಮಾಡಿ. ಬಾಬನನ್ನು ನೆನಪು ಮಾಡಿಲ್ಲ ಅಂದರೆ ಬಿರುಗಾಳಿಗಳು ಬರ್ತದೆ. ವಿವೇಕ್ ಬಿ ಕೇತಾ ನಿರಂತರ ಯಾದಕರನ್ನ ಬಡ ಮುಷ್ಕಿಲ್ಗೆ ನಿರಂತರವಾಗಿ ನೆನಪು ಮಾಡುವುದು ಕಷ್ಟ ಅಂತ ಅನ್ನಿಸ್ತದೆ. ಬಾಬಾ ಕೇತೆ ತುಮ್ ಕರ್ಮಯೋಗಿ ಹೋನ, ಪರಂತು ದೇಖಾ ಗಯ ಕರ್ಮ ಕರ್ನೆಕ್ಕೆ ಸಮಯ ಭೂಲ್ ಜಾತಿ. ಆ್ಯಕ್ಚುಲಿ ನಾವು ಕರ್ಮಯೋಗಿಗಳು, ಕರ್ಮ ಮಾಡುವಾಗಲೂ ಶುಭ ನೆನಪಿರಬೇಕು ನಮಗೆ. ಆದರೆ ಕರ್ಮ ಮಾಡ್ತಾ ಮಾಡ್ತಾ ನೆನಪು ಮರೆತೋಗ್ಬಿಡ್ತದೆ. ನಿರಂತರ ನೆನಪಿರಬೇಕು, ಕರ್ಮ ಮಾಡುವಾಗಲೂ ಬಾಬಾ ನೆನಪಿರಬೇಕಂದ್ರೆ ಎ ಸಿ ಅವಸ್ಥಾ ಕೊಪ್ಪಾನೆ ಮೇ ಟೈಮ್ ಲಗ್ತಾ ಹೇ. ಇಸ್ಮೆ ಬಹುತ್ ಪುರುಷಾರ್ಥ ಕರ್ನ ಹೋತಾಯ, ಬಹಳ ಪುರುಷಾರ್ಥ ಮಾಡಬೇಕು, ಗಮನ ಬೇಕು. ಕಾಲೇಜ್ ಮೇ ಪುರುಷಾರ್ಥಿ ಬಚ್ಚೋಂಕೋ ರಾತ್ ದಿನ ಪಡ್ನೆಕ್ಕೆ ಹಾಬಿ ರಹತಿಯೇನ, ಕೋಶಿಶ್ ಕರ್ತೆ ಗೌರ್ಮೆಂಟ್ಸೆ ಸ್ಕಾಲರ್ಶಿಪ್ ಲೇಲೇವೆ, ಗೌರ್ಮೆಂಟಿಂದ ಸ್ಕಾಲರ್ಶಿಪ್ ತಗೊಳ್ಬೇಕಂತ ಕೋಶಿಶ್ ಮಾಡ್ತಾರೆ. ಬಹುತ್ ಮಾತ ಮಾರ್ತೆ ಫಿರ್ ಬಡೆ ಖುಷ್ ಹೋತೆ, ವಿನ್ ಆಯಿತು ಸ್ಕಾಲರ್ಶಿಪ್ ಬಂತು, ಇವರು ಅಂದ್ಕೊಂಡಂತೆ ಪಾಸ್ ಆದ್ರಂದ್ರೆ ಎಷ್ಟು ಸಂತೋಷ ಆಗ್ತದೆ. ಯಹಾ ಬಿ ಬಾಬಾ ಕೇತೆ ತುಮ್ ಅಚ್ಚಿ ರೀತಿ ಪಡ್ಕರ್ ಸ್ಕಾಲರ್ಶಿಪ್ ಲೋ, ಚೆನ್ನಾಗಿ ಪುರುಷಾರ್ಥ ಮಾಡಿ, ಪುರುಷಾರ್ಥ ಮಾಡಿ ಸ್ಕಾಲರ್ಶಿಪ್ ಪಡ್ಕೊಳ್ಳಿ. ಪೆಹಲೆ ಪೆಹಲೆ ತಕ್ತ್ ನಶೀನ್ ಬಂಜಾವ್, ಸಿಂಹಾಸನಕ್ಕೆ ಅಧಿಕಾರಿಗಳಾಗಿ ದೌಡಿ ಲಗಾನ. ತುಮ್ ಜಾನ್ತೇವೋ ಅಭಿ ಹಮ್ ಬಾಬಾಕ್ಕೆ ಸಮ್ಮುಖ ಭೇಟೆ ಹೇ, ಎಲ್ಲಿದ್ದೇವೆ ನಾವೀಗ ಬಾಬನ ಸಮ್ಮುಖದಲ್ಲಿದ್ದೇವೆ. ಡೈರೆಕ್ಟ್ ಇಸ್ ರತ್ ಪರ್ ಬೇಟೆ ಬಚ್ಚೆ ಬಚ್ಚೆ ಕಹಕರ್ ಬಾತ್ ಕರ್ತೆ, ಡೈರೆಕ್ಟಾಗಿ ಶಿವಬಾಬನದೇ ಮಾತು ಶಿವನದೇ ನುಡಿ, ಶಿವ ಭಗವಾನು ವಾಚ್. ಬ್ರಹ್ಮನ ತನು ಅಂದರೆ ಬ್ರಹ್ಮನ ರಥದಲ್ಲಿ ಕುಳಿತು ಬಚ್ಚೆ ಬಚ್ಚೆ ಮಕ್ಕಳೇ ಮಕ್ಕಳೇ ಅಂತ ಬಾಬಾ ಮಾತಾಡ್ತಾರೆ. ಬ್ರಹ್ಮನ ರಥ ಫಿಕ್ಸ್ ಮುಕ್ರರಿ ಹೇ, ಬಾಬಾ ಕೇತೆ ಮೇ ಆತ್ಮ ಒನ್ಸೆ ಬಾತ್ ಕರ್ತಾ. ಬಾಬಾ ಯಾರ ಜೊತೆ ಮಾತಾಡ್ತಾರೆ? ಆತ್ಮಗಳ ಜೊತೆ ಮಾತಾಡ್ತಾರೆ. ತುಂಬ ಪುಕಾರ್ತೈತೆ ಬಾಬಾ ಆವು ಅಬ್ ಮೇ ಆಯಾವು, ನೀವೇ ಅಲ್ವಾ ಕರೆದಿರೋದು, ಪರಮಾತ್ಮ ಬಾ ಬಾ ಕರೆದಿದ್ವಿ. ಶಿವಬಾಬಾ ಹೇಳ್ತಿದ್ದಾರೆ ನಾನು ಬಂದಿದ್ದೀನಿ. ನೀವು ಆತ್ಮರು ನಿರಾಕಾರ ನಾನು ನಿರಾಕಾರ, ತುಂಬ ಭಕ್ತಿ ಮಾರ್ಗ್ಮೇ ಭಿನ್ನ ಭಿನ್ ನಾಮ ರೂಪ ದೇಶ್ ಕಾಲ್ ಧಾರಣಕರ್ ಯಾದ ಕರ್ತೆ ಆಯೇಹು. ಭಕ್ತಿ ಮಾರ್ಗದಲ್ಲಿ 63 ಜನ್ಮ ಭಿನ್ನ ಭಿನ್ನವಾದ ಹೆಸರಿನಿಂದ ರೂಪದಿಂದ ಬೇರೆ ಬೇರೆ ಸ್ಥಳದಿಂದ ನನ್ನನ್ನು ಕರೀತಾ ಬಂದ್ರಿ. ನಾನೀಗ ಬಂದಿದ್ದೇನೆ ಮತ್ತು ಸಮ್ಮುಖದಲ್ಲಿ ಮಾತನಾಡುತ್ತಿದ್ದೇನೆ. ತುಮಕೋತೋ ಅಪ್ನ ಶರೀರಕ್ಕೆ ಆಧಾರ, ನಿಮಗೆ ನಿಮ್ಮ ಶರೀರ ಇದೆ, ಆದರೆ ನಾನು ಬಾಡಿಗೆ ತೆಗೆದುಕೊಳ್ಳಬೇಕಾಗುವುದು. ಬಾಬಾ ಬಚ್ಚೋಂಕೋ ಕೇತೆ ಯ ಪುರಾಣ ಚೋಲ ಚೋಡ್ನ, ಇದು ಹಳೆಯ ಶರೀರ. ನಾಟಕ ಮುಗಿಯಿತು. ನಿರಂತರ ಬಾಬನನ್ನು ನೆನಪು ಮಾಡುವಂಥ ಪ್ರಯತ್ನ ಮಾಡಿ. ಅಗರ್ ಅವ್ರ ಕುಚ್ಚಿ ಯಾಕೆ ಪಡ್ತಾರ ಹೇಗಾತು? ಶಿವಬಾಬನ ನೆನಪು ಮಾಡ್ರಿ ಜಿನ್ನನ್ ಅಂತ ಹೇಳಿದ್ದಾರೆ ಬಾಬಾ. ಅದು ಬಿಟ್ಟಿನ ಬೇರೆ ಬೇರೆ ನೆನಪು ಮಾಡ್ಕೊಂಡು ಕೂತ್ಕೊಂಡ್ರೆ ಶಿಕ್ಷೆ ತಿನ್ನಬೇಕಾಗುವುದು. ಜಿತ್ನ ಹೋಸಕ್ಕೆ ಅವರೊಂಕಿ ಯಾದ ನಿಖಾಲ್ದು, ಅನ್ಯರ ಮನುಷ್ಯರ ನೆನಪುಗಳನ್ನು ಎಷ್ಟು ಸಾಧ್ಯ ಅಷ್ಟು ತೆಗೆದು ಬಿಡಿ. ಯಾತ್ರಾ ಪರ್ ಜಾತೆ ತೋ ಬುದ್ಧಿಮೆ ವಹಿ ಆದರೆ ಐತಿ ಬಸ್ ಹಮ್ ಶ್ರೀನಾಥ್ ದ್ವಾರ ಜಾತೆ, ತುಮಾರಿ ಸಚ್ಚಿ ರೋಹಾನಿ ಯಾತ್ರಾ. ಆತ್ಮ ಪರಮಾತ್ಮಕ್ಕೆ ಸಾಥ್ ಯೋಗ ಲಗಾತಿ, ಆತ್ಮ ಪರಮಾತ್ಮನ ಜೊತೆ ಯೋಗ ಜೋಡಿಸುತ್ತದೆ. ಶರೀರ ನಿರ್ವಹಣಾರ್ಥವಾಗಿ ಕರ್ಮ ಮಾಡೋದಕ್ಕೆ ನಾವು ಬೇರೆ ಬೇರೆ ಕಡೆ ವಾಸ ಮಾಡ್ತಾರೆ. ಕಹಾಬಿ ಹೋ ಯಾದ ರೆಹನ ಚಾಯಿ, ಇರೋದು ಎಲ್ಲೇ ಇದ್ರೂ ನೆನಪಂತೂ ಇರಬೇಕು. ತುಮ್ ಜಾನ್ತೀವೋ ಭಗವಾನ್ ಸರ್ವವ್ಯಾಪಿ ನಹಿ, ವಹತೋ ಬಾಬಾ ಹೇ, ಬಾಬಾಸೆ ವರ್ಷ ಮಿಲ್ತಾ ಹೇ. ಪರಮಾತ್ಮ ಸರ್ವವ್ಯಾಪಿ ಅಲ್ಲ, ತಂದೆ, ತಂದೆಯಿಂದ ಆಸ್ತಿ ಸಿಗ್ತದೆ. ಸರ್ವವ್ಯಾಪಿ ಕಹನೆಸಿ ಕೋಯಿ ಮತ್ಲಬ್ ಬಿ ನಹಿ ನಿಕಲ್ತಾ, ಬಾಬಾ ಕೋ ತೋ ವರ್ಷ ದೇನಾ ಹೋತಾ ಹೇ, ಉನ್ಕೋ ಯ ಆಶ್ ನಹಿ ರೈತಿ ಮುಜೆ ವರ್ಷ ಮಿಲ್ನಾ ಹೇ, ಆಶ್ ರಹೇಗಿ ಬಚ್ಚೋಂಕೋ ವರ್ಷ ದೇನಾ ಹೇ.
इस बाबा की भी दिल में ही हमको वर्षा देना, तंदे ताईगे ಮಕ್ಕಳು ಚೆನ್ನಾಗಿರಲಿ, ಮಕ್ಕಳಿಗೆ ಕೊಡಬೇಕು ಮಾಡಬೇಕು ಅನ್ನುವುದೇ ಇರ್ತದೆ. ಶಿವಬಾಬನಿಗೂ ನಾನು ಮಕ್ಕಳಿಗೆ ಕೊಡಬೇಕಾಗಿದೆ. ತಂದೆ ಮತ್ತು ಮಕ್ಕಳ ಸಂಬಂಧ, ಭಕ್ತ ಮತ್ತು ಭಗವಾನ್ ಸಂಬಂಧ ಅಲ್ಲ. ಇಲ್ಲಿ ಅದೇ ಭಗವಂತ ನಮಗೆ ತಂದೆ ಆಗಿದ್ದಾರೆ. ತಂದೆ ಮತ್ತು ಮಕ್ಕಳ ಸಂಬಂಧ, ಬುಚ್ಚೊಂಕು ವರ್ಷಾ ಲೇನಾಹಿ ಬಾಬಾಕು ದೇನಾಹಿ. ಮಕ್ಕಳು ಆಸ್ತಿಯನ್ನು ಪಡೆದುಕೊಳ್ಬೇಕು, ತಂದೆ ಕೊಡಬೇಕು. ಬಾಬಾ ಫಿರ್ ಕ್ಯಾ ಲೇಂಗೆ, ಭಗವಂತನಿಗೇನು ಬೇಕು? ಉನ್ಕೊತ್ತೋ ದೇನಾಯಿ. ಬಾಬಾ ಕೊಡುವವರಾಗಿದ್ದಾರೆ. ಸಚ್ಚಿ ಆತ್ಮ ಪರ್ ಸಾಹೇಬ್ ರಾಜ್ ಕಿತ್ನಾ ಸಚ್ಚಾ ಬನ್ನ, ಸಚ್ಚೆ ದಿಲ್ ಪರ್ ಸಾಹೇಬ್ ರಾಜಿ, ಸತ್ಯವಂತರಾಗಬೇಕು. ಪರಂತು ಸಭಿ ಬಚ್ಚಿ ಹೋನ ವರ್ಷ ದೇನೆ ವಾಲೆ ಬಾಬಾಕ್ಕೋ ಯಾದ ಕರ್ನ ಚಾಯಿ. ಎಲ್ಲರೂ ಮಕ್ಕಳು ಆಸ್ತಿ ಕೊಡುವಂಥ ತಂದೆಯನ್ನು ನೆನಪು ಮಾಡಬೇಕು. ಕಚ್ಚೆ ಬಚ್ಚೊಂಕೋ ಯಾದ ನಹಿ ರೈತಾ, ಶರೀರ ನಿರ್ವಾಹ ಅರ್ಥ ಬಲೆ ಕರ್ಮ ಮಾಡಿ ಪುರ್ಸೊತ್ತಿದೆಯಾ ಬಾಬಾ? ನೆನಪು ಮಾಡಿ, ನೆನಪಿನ ಯಾತ್ರೆಯ ರಜಿಸ್ಟರ್ ಸರಿಯಾಗಿರಬೇಕು, ಆಗ ಖುಷಿ ಇರ್ತದೆ. ಮನುಷ್ಯಕ್ಕೋ ಜೊ ಆದತ್ ಪಡ್ತೀವ ವೃದ್ಧಿ ಹೋತಿ, ಬುದ್ಧಿ ಮೇ ರಹನ ಚಾಯಿ, ಹಮಾರ 84 ಜನಂ ಪೂರಾ ಹುವಾ. ನಮ್ಮ 84 ಜನ್ಮ ಮುಗಿಯಿತು, ನಾಟಕ ಮುಗಿಯಿತು. ಅಭಿ ಹಮ್ ಜಾತೆ ಅಪ್ನೆ ಘರ್ ಇಸಿಲಿಯ ಬಾಬಾ ಕೇತೆ ಮುಷೆ ಯಾದ ಕರು. ಯಾಕೆಂದರೆ ಈಗ ನಾಟಕ ಮುಗೀತು, ಪಾತ್ರ ಮುಗಿಸಿ ವಾಪಸ್ ಹೋಗಬೇಕಾಗಿದೆ. ಬಾಬಾ ನೆನಪು ಮಾಡಬೇಕು. ಗೀತಾ ಮೇ ದೋ ಬಾರ್ ಮನ್ ಮನಾ ಭವ ಲಿಖಾ ಹುವಾ ಹೇ ಕುಚ್ ಕುಚ್ ಬಾತೆ ಆಟೆ ಮೇ ಲೂನ್. ಗೀತೆಯಲ್ಲಿ ಮನ್ ಮನಾ ಭವ ಅನ್ನೋ ಶಬ್ದ ಇದೆ. ಕೆಲವೊಂದು ಮಾತುಗಳು ಹಿಟ್ಟಿನಲ್ಲಿ ಉಪ್ಪಿನಷ್ಟು ಸತ್ಯ ಇದೆ. ಅನ್ಯ ಧರ್ಮಾಲಂಕೆ ಕೋಯಿ ಚಿತ್ರ ಆದಿ ನಹಿ ರಹತೆ ತುಮಾರೆ ಚಿತ್ರ. ಬ್ರಹ್ಮಕ್ಕ ಅಜ್ಮೇರ್ ಮೇ ಚಿತ್ರ, ಬ್ರಹ್ಮನ ಚಿತ್ರ ಮಂದಿರ ಅಜ್ಮೇರ್ದಲ್ಲಿದೆ. ಬ್ರಾಹ್ಮಣೋ ಮೇ ಬಹುತ್ ಪ್ರಕಾರ ಭಿನ್ ಭಿನ್ನ ಭಾಷೆ ದೇಖೋ ಕಿತ್ನಿ. ಬ್ರಾಹ್ಮಣರುಗಳಲ್ಲೂ ಎಷ್ಟು ವೆರೈಟಿ, ಶಿವಳ್ಳಿ ಬ್ರಾಹ್ಮಣರು, ಹವ್ಯಕ ಬ್ರಾಹ್ಮಣರು, ಸಾರಸತ್ವ, ಎಲ್ಲದರಲ್ಲೂ ಕೂಡ ತುಂಬಾ ವಿಭಿನ್ನ ಬಂಗಡಗಳಿವೆ. ಭಾಷೆಯಲ್ಲಿ ಎಷ್ಟು ವೆರೈಟಿ ಇದೆ. ಬಚ್ಚೆ ಜಾನ್ತೆ ಹಮಾರಿ ರಾಜಧಾನಿ ಮೇ ಏಕ್ ಹೀ ಭಾಷಾ ಹೋಗಿ, ನಮ್ಮ ರಾಜಧಾನಿಯಲ್ಲಿ ಒಂದೇ ಭಾಷೆ ಇರುವುದು. ಸಂಸ್ಕೃತಾದೀನಹಿ, ಸತ್ಯುಗದ ಭಾಷೆ ಸಂಸ್ಕೃತ ಅಲ್ಲ. ಬಚ್ಚೆ ವಹಾಕಿ ಭಾಷಾದಿ ಸುನಾತೀತಿ, ಅಬ್ ತುಮ್ ಬಚ್ಚೊಂಕೋ ಖುಷಿ ರಹನಿ ಚಾಯಿ. ಸತ್ಯುಗದ ಭಾಷೆನೂ ಒಂದೇನೆ, ಶ್ರೇಷ್ಠವಾದ ಸರಳವಾದ ಒಂದು ಸಾತ್ವಿಕ ಭಾಷೆ. ಖುಷಿಯಾಗಿರಬೇಕು ಹಮ್ ರಾಜಧಾನಿ ಸ್ಥಾಪನ್ ಕರ್ ರಹೇ ಹೇ ಫಿರ್ ವಹ ಅಪ್ನಿ ಭಾಷಾ ಹೋಗಿ. ಬಾಬಾ ಹೇಳಿದ್ದಾರೆ ಅಲ್ಲಿ ಭಾಷೆ ಅಲ್ಲಿ ಸಂಸ್ಕೃತಿ ಹೇಗಿರಬೇಕು ಹಾಗಿರ್ತದೆ. ಉತ್ತಮವಾದದ್ದೇ ಇರುವುದು ಯಹಾಕಿ ಭಾಷೆ ವಹ ನಹಿ ಹೋ ಸಕ್ತಿ, ಕಲಿಯುಗದ ಭಾಷೆ ಅಲ್ಲಿ ಇರುವುದಿಲ್ಲ. ಡ್ರಾಮಾಕ್ಕೆ ನೂಂದಕ್ಕೆ ಅನುಸಾರ ವಹಿ ಅಪ್ನೆ ಮಹಲಾದಿ ಬನಾಯಂಗೆ, ನಾಟಕದ ನೋಂದಾವಣೆಯ ಪ್ರಕಾರ ಮಹಲನ್ನು ಕಟ್ತಾರೆ. ಕಲ್ ಪಹಲೆ ಮುಆಫಿ, ಕಲ್ಪದ ಹಿಂದಿನಂತೆ. ಯಹ ಬ್ರಿಟಿಷ್ ಗೌರ್ಮೆಂಟ್ನೆ ನ್ಯೂ ಡೆಲ್ಲಿ ಬನಾಯಿ, ತುಮ್ ಜಾನ್ತೆ ಹಮ್ ದೆಹಲಿ ನಾಮ್ ನಹಿ ರಕ್ಕೆಂಗೆ. ದೇಶದ ರಾಜಧಾನಿ, ರಾಷ್ಟ್ರದ ರಾಜಧಾನಿ ಡೆಲ್ಲಿ ಅಂತಿದೆಯೋ, ಸತ್ಯುಗದಲ್ಲಿ ಡೆಲ್ಲಿ ಅನ್ನೋ ಶಬ್ದ ಇರೋದಿಲ್ಲ. ಪುರಾಣಿ ದುನಿಯಾ ತೋ ಖತಮೋನಿ, ಹಳೆ ಜಗತ್ತಂತೂ ಖತಮಾಗಲಿದೆ. ಹಮ್ಕೋ ನಯೇತೆ ನಯಿ ದುನಿಯಾ ಚಾಯಿ, ನಾವು ಸಂಪನ್ನ ಕರ್ಮಾತೀತ ಆದ ಬಳಿಕ ನಮಗೆ ಹೊಸ ಜಗತ್ತು ಬೇಕು. ಹೀರೆ ಜವಹಾರೋಂಕೆ ಮಹಲ್ ಬನೆಂಗೆ, ವಜ್ರ ರತ್ನಗಳ ಮಹಲ್ ಅಭಿತೋ ವಹ ಮಹಲ್ ನೈ, ಸತ್ಯುಗದ ಮಹಲ್ ಇಲ್ಲಿ ಇಲ್ಲ. ಬುದ್ಧಿ ಕೈತ್ಯಂ ಬಹುತ್ ಫಸ್ಟ್ ಕ್ಲಾಸ್ ಮಹಲ್ ಬನಾಯಂಗೆ, ಸತ್ಯುಗದ ಮಹಲ್ಗಳು ಬಹುತ್ ಫಸ್ಟ್ ಕ್ಲಾಸ್. ಇದಂತೂ ಚಿಚ್ಚಿ ಜಗತ್ತು. ಏಸೆ ಏಸೆ ಆಪಸ್ ಮೇ ಬಾತೆ ಕರನೆ ಚಾಯಿ, ಬಹನ್ಜಿ ಬಾಯಿಜಿ ಹಮ್ ತೋ ಜಾಯಂಗೆ, ಫಿರ್ ಆಕರ್ ಅಪ್ನಿ ರಾಜಧಾನಿ ಸಂಭಾಲೆಂಗೆ. ಹೇಳಿ ಬಹನ್ಜಿ, ಸಹೋದರರೇ ಸಹೋದರಿಯರೇ, ಸತ್ಯಗ ಬರ್ತಾ ಇದೆ, ನಾವು ನಮ್ಮ ರಾಜಧಾನಿಗೆ ಹೋಗ್ತಿದ್ದೀವಿ. ಹಾಗೆ ಜವರಾದಿ ಸಬ್ ಸಚ್ಚೆ ಪ್ಯಾಂತೈತೆ, ಲಕ್ಷ್ಮೀನಾರಾಯಣಕ್ಕೆ ಮಂದಿರ್ ಮೇ ಕಿತ್ನೆ ಜವರಾದಿ ಹೋಗಿ.
शिव का मंदिर क्या है? शिव का लिंग भी हीरों का बनाते हैं, शिवन मंदिर हीरा मातर शिवलिंगवन ये भी समझने की बातें है। हमारे शिव बाबा के मंदिर को बरोबर मुसलमानों ने आकर लूटा है। जो भक्ति मार्ग के शुरू में बनाया था, भक्ति मार्ग प्रारंभ शिवन मंदिर कटो मुसलमानों ने लूटा है। तुम जानते हो द्वापर से शिव बाबा के मंदिर बने, मंदिर प्रारंभ आगे द्वापर दिंद मदमदलु शिवन मंदिर आपे ही पूज्य से फिर पुजारी बन जाते। पहले पहले सोमनाथ का मंदिर मदमदलु निर्माण सोमनाथ मंदिर बाबा नमगे सोमरसवन कुडिसिरुव यादगार आगे। सोमरस अंदरे ज्ञान, ಈ ಜ್ಞಾನಕ್ಕೇನು ಹೇಳ್ಬೋದು ಏನು ಹೇಳ್ತಾರೆ ಅಂದರು ಬಾಬಾ, ಸೋಮರಸ ಅನ್ನಲಾಗುತ್ತದೆ। ನಾಲೆಜ್ ದೇನೆ ವಾಲ ಬಾಬಾ ಹೇ ತುಂಬ ಧನವಾನ್ ಬಂತೆವು, ಈ ಜ್ಞಾನ ಕೊಡೋ ಋಷಿ ಬಾಬಾ, ಇದರಿಂದ ನಾವು ಸಿರಿವಂತರಾಗ್ತೀವಿ। ಫಿರ್ ಉಸಿ ಧನ್ ಸೆ ತುಂಬ ಬಾಬಾಕ ಮಂದಿರ್ ಬನಾತೆವು, ಪೂಜಾ ಭೀ ತೋ ಹೋಗಿ ನಾ, ಘರ್ ಘರ್ ಮೇ ಮಂದಿರ್ ಬನಾತೆ ಹೇ। ತುಮ್ ಜಾನ್ತೆ ಜಬ್ ಭಕ್ತಿ ಮಾರ್ಗ ಶುರು ಹೋಗಾ हम पूजारी बन मूर्ति आदि बनाएंगे। भक्ति मार्ग प्रारंभ आदा नाऊ कूड़ा मूर्तिया केत्तीवी अथवा मंदिरवन्ना निर्माण मार्तीवी। तुम बच्चे जानते हो अभी आशिक बने माशिक परमात्मा के, ना परमात्मनिगे आशिक आगिद्देवे। वह विकार लेने के लिए आशिक होते, आशिक माशिक अंद्रे जिस्मानी अल्ल विकारकोस्कर अल्ल इदु रूहानी। आत्मा परमात्मा माशुक की आशिक देखते हो, सभी भक्त उनको याद करते हैं। उस माशुक की महिमा बड़ी भारी है। शिव बाबा माशुक, ननगू माशुक, एल्लरिगू माशुक बाबा अवर महिमे तुम्बाने इदे। आशिक जो पतित बन गए पावन बनाते हैं। आत्मा पतित है, आत्मा पावन बनती है। आत्मने पतिता ಮತ್ತು ಆತ್ಮವೇ ಪಾವನವಾಗುವುದು। ಅಚ್ಚಾ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋ ಪ್ರೀತಿ ಮಾತ್ ಪಿತಾ ಬಾಪ್ತಾದಾಕ ಯಾದ ಪ್ಯಾರ್ ಅಡ್ ಗುಡ್ ಮಾರ್ನಿಂಗ್ ರೂಹಾನಿ ಬಾಬಾ ಕಿ ರೂಹಾನಿ ಬಚ್ಚೋ ಕೋ ನಮಸ್ತೆ ರೂಹಾನಿ ಬಚ್ಚೋ ಕಿ ರೂಹಾನಿ ಬಾಪ್ತಾದಾಕೋ ಯಾದ ಪ್ಯಾರ್ ಗುಡ್ ಮಾರ್ನಿಂಗ್ ನಮಸ್ತೆ ನಮಸ್ತೆ ನಮಸ್ತೆ। ಧಾರಣೆಗೋಸ್ಕರ ಮುಖ್ಯ ಸಾರ, ಸ್ಕಾಲರ್ಶಿಪ್ ಲೇನೆ ಕೇಳಿ ಅಚ್ಚಿ ರೀತಿ ಪಡ್ನಾ ಹೇ, ಸ್ಕಾಲರ್ಶಿಪ್ ತೆಗೆದುಕೊಳ್ಬೇಕಂದ್ರೆ ಚೆನ್ನಾಗಿ ಓದಬೇಕು। ತಕ್ತ ನಶೀನ್ ಬನ್ನೆಕ್ಕೆ ದೌಡಿ ಲಗಾನಿ ಹೇ, ಸಿಂಹಾಸನಕ್ಕೆ ಏರಬೇಕು ಕುತ್ಕೋಬೇಕಂತಂದರೆ ಅದಕ್ಕೆ ಅರ್ಹರಾಗಬೇಕಂದ್ರೆ ನೆನಪಿನ ಓಟ ನಡೆಸಬೇಕು। ಕರ್ಮ ಮಾಡುತ್ತಿದ್ದರೂ ಬಾಬಾ ನೆನಪಿನಲ್ಲಿ ಇರಬೇಕು। ಹಮ್ ರೂಹಾನಿ ಯಾತ್ರಾ ಪರಿ, ನಾವು ಆತ್ಮಿಕ ಯಾತ್ರೆಯಲ್ಲಿದ್ದೇವೆ। ಇಸಿಲಿ ಅವ್ರ ಸಬ್ಕಿ ಯಾದ ಬುದ್ಧಿ ಸೆ ನಿಕಾಲ್, ಬೇರೆ ಕಡೆಯಿಂದೆಲ್ಲ ಬುದ್ಧಿಯನ್ನು ತೆಗೆದು ಬಾಬನ ನೆನಪ ನಿರಂತರವಾಗಿ ಮಾಡಬೇಕು। ನೆನಪಿನ ರಿಜಿಸ್ಟರ್ ಸರಿಯಾಗಿಟ್ಕೋಬೇಕು। ವರದಾನ, ನಿರಂತರ ಯೋಗಿ ಮತ್ತು ಪವಿತ್ರರಾಗಿ ಎಲ್ಲ ವಿಕಾರಗಳಿಗೂ ವಿದಾಯ ಕೊಡುವಂತಹ ಶಕ್ತಿ ಸ್ವರೂಪ ಪೂಜ್ಯ ಸ್ವರೂಪರಾಗಿರಿ। ನಿರಂತರ ಯೋಗಿ ಪವಿತ್ರರಾಗಿದ್ದು ಎಲ್ಲ ವಿಕಾರಗಳಿಗೂ ವಿದಾಯ ಕೊಡುವಂತಹ ಶಕ್ತಿ ಸ್ವರೂಪ ಪೂಜ್ಯ ಸ್ವರೂಪ ಆಗಿರಿ। ಬಾಬಾ ದ್ವಾರ ಸಭಿ ಬಚ್ಚೋಂಕೋ ಮುಖ್ಯ ದೋ ವರದಾನ್ ಪ್ರಾಪ್ತ ಹೊತ್ತೆ, ಬಾಬನ ಮೂಲಕ ಮಕ್ಕಳಿಗೆ ಎರಡು ಮುಖ್ಯ ವರದಾನ, ಸದಾ ಯೋಗಿ ದೂಸರ ಪವಿತ್ರ ಭವ, ಯೋಗಿ ಭವ ಪವಿತ್ರ ಭವ। ಈ ವರದಾನವನ್ನು ಜೀವನದಲ್ಲಿ ಯಾರು ಸದಾ ಅನುಭವ ಮಾಡ್ತಾರೋ, ದೋ ಚಾರ್ ಗಂಟೆಗೆ ಯೋಗಿ ನಹಿ, ಎರಡು ಮೂರು ನಾಲ್ಕು ಗಂಟೆ ಯೋಗಿಗಳಲ್ಲ, ನಿರಂತರ ಯೋಗಿ। ಪವಿತ್ರ ಭೀ ಕಭಿ ಕಭಿ ನಹಿ, ಸದಾ ಪವಿತ್ರ, ಎಲ್ಲ ವಿಕಾರಗಳಿಗೆ ವಿದಾಯ ಕೊಡುವಂಥವರು ಸದಾ ಪವಿತ್ರರು। ಏಸೆ ನಹಿ ಕಭಿ ಕ್ರೋಧ ಮೋಹ ಆಗಯ, ಕೋಯಿ ಭೀ ವಿಕಾರ ಸ್ಮೃತಿ ಸ್ವರೂಪ ಬನ್ನೇ ನಹಿ ಇದೇಗ, ಯಾವ ವಿಕಾರವೂ ಕೂಡ ಸ್ಮೃತಿ ಸ್ವರೂಪರನ್ನಾಗಿಸಲು ಬಿಡುವುದಿಲ್ಲ। ಇಂಥ ಯೋಗಿಗಳೇ
ಶಕ್ತಿ ಸ್ವರೂಪ, ಸದಾ ಪವಿತ್ರವಾಗಿರುವವರೇ ಪೂಜ್ಯ ಸ್ವರೂಪ. ಸದಾ ಯೋಗಿ ಭವ, ಪವಿತ್ರ ಭವ. ಸ್ಲೋಗನ್ ಸದಾ ಜ್ಞಾನ ಸೂರ್ಯಕ್ಕೆ ಸಮ್ಮುಖ ರಹೋ ತೋ ಭಾಗ್ಯರೂಪಿ ಪರಿಚಯ ಆಕೆ ಸಾಧ್ಯ. ಜ್ಞಾನ ಸೂರ್ಯನ ಸಮ್ಮುಖದಲ್ಲಿರಿ, ಜ್ಞಾನ ಸೂರ್ಯನ ಎದುರುಗಡೆ ಇದ್ದರೆ ಭಾಗ್ಯ ಎನ್ನುವ ನೆರಳು ನಮ್ಮ ಜೊತೆಗೆ ಇದ್ದೇ ಇದೆ. ಜ್ಞಾನ ಸೂರ್ಯನ ಸಮ್ಮುಖದಲ್ಲಿದ್ದಾಗ ಭಾಗ್ಯವೆನ್ನುವ ನೆರಳು ಜೊತೆಗೆ ಬಂದೇ ಬರುವುದು. ಅಚ್ಚ ಓಂ ಶಾಂತಿ. ಬಾಬೆ ನೀಡಿದರು ಸೋಮರಸ ಅಂದರೆ ಬಾಬಾ ಜ್ಞಾನ ಕೊಡಿಸಿರುವುದಕ್ಕೆ ಸೋಮರಸ ಅನ್ನಲಾಗುವುದು. ಅದಕ್ಕೆ ಸೋಮನಾಥ ಮಂದಿರ. ಜಾಸ್ತಿ ಅರ್ಥ ಆಗ್ತಾ ಇಲ್ವಾ? ಒಂದು ನೆನಪಿಟ್ಕೊಳ್ಳಿ, 84 ಜನ್ಮ ಮುಗಿಯಿತು, ತಂದೆ ಈಗ ಬಂದಿದ್ದಾರೆ, ವಾಪಸ್ ಕರ್ಕೊಂಡು ಹೋಗೋದಿಕ್ಕೆ. ಸತ್ಯುಗದ ಭಾಷೆ ಒಂದೇ ಇರುವುದು, ಅನೇಕ ಇರುವುದಿಲ್ಲ. ಸತ್ಯುಗದಲ್ಲಿ ಡೆಲ್ಲಿ ಅನ್ನೋ ಶಬ್ದ ಇರಲ್ಲ, ಬಾಬಾ ಫರಿಸ್ತಾನ್ ಅಂತ ಹೇಳಿದ್ದಾರೆ. ಅಲ್ಲಿಯ ಎಲ್ಲ ಸಿಸ್ಟಮ್ಗಳು ಬಹಳ ಅತ್ಯುತ್ತಮವಾಗಿಯೇ ಇರುವುದು. ಬಾಬಾ ಜಲ್ದಿ ಜಲ್ದಿ ವಿನಾಶ ಆಗಿಬಿಡಲಿ ಅಂತ ಹೇಳಬಾರ್ದು, ಯಾಕಂದರೆ ಬಾಬಾ ಜೊತೆಗಿದ್ದಾರಲ್ವ, ಶೀತಲ ಮಡಿಲು ಸಿಕ್ಕಿದೆ ನಮಗೆ. ಸತ್ಯಕ್ಕೆ ಹೋದರೆ ಸಂಗಮಕ್ಕಿಂತ ಡಿಗ್ರಿ ಕಡಿಮೆ ಆಗಿಬಿಡ್ತದೆ. ಅದಕ್ಕೆ ಎಷ್ಟು ದಿನ ಇದ್ರೂ ಇದು ಭಾಗ್ಯನೇ, ಬಾಬನ ಜೊತೆಗಿದ್ದೀವಿ. ಆದರೆ ಎಲ್ಲರಿಗೂ ಸಾವು ಸಮೀಪಕ್ಕಿದೆ, ಯಾಕೆಂದರೆ ಎಲ್ಲರದು ವಾನಪ್ರಸ್ಥಾವಸ್ಥ. ಈ ಸೃಷ್ಟಿ ನಾಟಕದಿಂದ ಸಂಪೂರ್ಣ ಬಿಡುಗಡೆ ಯಾರಿಗೂ ಆಗೋದಕ್ಕೆ ಸಾಧ್ಯ ಇಲ್ಲ. ಬಹಳ ದುಃಖ ಬಂದಾಗ ಅಂದ್ಕೊಳ್ತಾರೆ ಮೋಕ್ಷ ಸಿಗಲಿ ಮುಕ್ತಿ ಸಿಗಲಿ, ನಮ್ಮ ಪಾತ್ರ ಏನಿದೆಯೋ ಅದನ್ನು ನಾವು ಮಾಡಲೇಬೇಕು. ಓಂ ಶಾಂತಿ.
ಹಾಗೆ ಮನವಿರುವುದು ನಿನ್ನ ನೆನಪಿಗಾಗಿ ಧನವಿರುವುದು ನಿನ್ನ ಮುಡುಪಾಗಿ ನನ್ನ ಜೀವವಿರುವುದೇ ನಿನಗಾಗಿ ನನ್ನ ಜೀವವಿರುವುದೇ ನಿನಗಾಗಿ ತನುವಿರುವುದು ನಿನ್ನ ಸೇವೆಗಾಗಿ ತನುವಿರುವುದು ನಿನ್ನ ಸೇವೆಗಾಗಿ ತನುವಿರುವುದು ನಿನ್ನ ಸೇವೆಗಾಗಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ.